ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಗ್ರಾಮ ದೇವತೆ ಶ್ರೀ ದುರ್ಗಮ್ಮ ದೇವಸ್ಥಾನದ ವಿವಾದ ತಹಶೀಲ್ದಾರ್ ಅಂಗಳಕ್ಕೆ. ಶಿರಾ ನಗರದ ಗ್ರಾಮ ದೇವತೆ ದುರ್ಗಮ್ಮನಿಗಾಗಿ ನೂತನವಾಗಿ ನಿರ್ಮಿಸಿರುವ ದೇವಸ್ಥಾನದ ಸುತ್ತ ಮಂಟಪಗಳನ್ನು ನಿರ್ಮಿಸಬೇಕೆಂದು ಒಂದು ಬಣ ತೀರ್ಮಾನಿಸಿದರೆ ಇನ್ನೊಂದು ಬಣ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದರು. ಇದು ಶಿರಾ ಗ್ರಾಮ ದೇವತೆ ದುರ್ಗಾದೇವಿ ದೇವಸ್ಥಾನದ ಒಂದು ನೂತನ ಆಲಯ ನಿರ್ಮಾಣವಾಗಬೇಕಾದ್ರೆ ಇದು ಮುಜರಾಯಿ ಇಲಾಖೆಯವರು ಇದಕ್ಕಾಗಲೇ ಸುಮಾರು 70 ಲಕ್ಷ ರೂಪಾಯಿಯನ್ನು ಬಿಡುಗಡೆ ಮಾಡಿ ದೇವಸ್ಥಾನದ ಒಂದು ಪೂರ್ಣ ಹಂತ ತಲುಪಿದೆ. ಈಗ ಸುತ್ತು ಕಾಂಪೌಂಡ್ ಅಂದರೆ ಪೌಳಿ ಕಟ್ಟಬೇಕು ಅಂತ ಇಡೀ ಗ್ರಾಮದ ಎಲ್ಲ ಜನಗಳ ಅಭಿಪ್ರಾಯ ಆಗಿ ಅದೇ ಥರ ಕಟ್ಟಬೇಕು ಅಂತ ನಾವು ಹೊರಟಾಗ ಕೆಲವಾರು ಶಕ್ತಿಗಳು ಇದಕ್ಕೆ ಅಡ್ಡಪಡಿಸ್ಬೇಕು ಅಂತ ಈಗ ಮನವಿಗಳನ್ನ ಕೊಡ್ತಾ ಇದ್ದಾರೆ. ಆದರೆ ನಾವು ಇದನ್ನು ಕಾನೂನುಬದ್ಧವಾಗಿ ಮುಜರಾಯಿ ಇಲಾಖೆ ಕಮಿಷನರ್ ಮತ್ತು ಜಿಲ್ಲಾಧಿಕಾರಿಗಳ ಒಂದು ಪರ್ಮಿಷನ್ ತಗೊಂಡು ನಾವು ಈ ಕೆಲಸವನ್ನು ಪೌಳಿಯನ್ನು ಮಾಡ್ತಾ ಇದ್ದೀವಿ. ಇದು ಪೌಳಿ ಅಂದರೆ ದೇವಸ್ಥಾನ ಎಲ್ಲ ಹಳೆ ಪುರಾತನವಾದ ದೇವಸ್ಥಾನಗಳು ಎಲ್ಲೇ ನೋಡಲಿ ಆ ಥರ ಪೌಳಿ ಇದ್ದೇ ಇರುತ್ತೆ. ಈ ಪೌಳಿನ ನಾವು ನಿರ್ಮಾಣ ಮಾಡಬೇಕು ಅಂದರೆ ಅವ್ರು ಗ್ರಿಲ್ ಹಾಕ್ತೀವಿ ಅಂತ ಕೆಲವಾರು ಜನ ಹೊರಟು ಅದನ್ನು ಅಡ್ಡಪಡಿಸೋದಕ್ಕೋಸ್ಕರ ತುಂಬ ಪ್ರಭಾವಿ ವ್ಯಕ್ತಿಗಳಿಂದ ತಹಶೀಲ್ದಾರ್ಗೆ ಆಗಲಿ ಜಿಲ್ಲಾಧಿಕಾರಿಗಳಿಗೆ ಆಗಲಿ ಫೋನ್ ಮಾಡಿಸ್ತಾ ಇದ್ದಾರೆ. ಇದನ್ನು ತಡೆಯೋದಕ್ಕೋಸ್ಕರ ನಾವು ಈಗ ನಾವೊಂದು ತಹಶೀಲ್ದಾರ್ಗೆ ಒಂದು ಮನವಿ ಕೊಡ್ತಾ ಇದ್ದೀವಿ. ನಮ್ಮ ಹತ್ರ ಕಾಪಿ ಇದೆ, ನಮ್ಮ ಒಂದು ಆರ್ಡರ್ ಕಾಪಿ ಏನು ಕೊಟ್ಟಿದ್ದಾರೆ ಮುಜರಾಯಿ ಕಮಿಷನರು ಮತ್ತು ಜಿಲ್ಲಾಧಿಕಾರಿಗಳು ಅವರ ಒಂದು ಅನುಮತಿ ಮೇರೆಗೆ ನಾವು ಈ ಪೌಳಿನ ಕಟ್ತಾ ಇರೋದು. ಈ ಪೌಳಿ ಹೆಂಗಿರುತ್ತೆ ಅಂದರೆ ಅದು ಆಗಮ ಪಂಡಿತರು ಒಂದು ಆದೇಶದ ಮೇಲೆಗೆ ಈ ಮುಜರಾಯಿ ಇಲಾಖೆಯಲ್ಲಿ ಆಗಮ ಪಂಡಿತರದ ಆದೇಶ ಏನಿರುತ್ತೋ ಅದೇ ಫೈನಲ್ಲು. ಆ ಆಗಮ ಪಂಡಿತರು ಕ್ಲಿಯರಾಗಿ ಹೇಳಿದ್ದಾರೆ ಗುಬ್ಬಿ ಚನ್ನಬಸವೇಶ್ವರ ದೇವಸ್ಥಾನದ ಪೌಳಿ ಹೇಗೆ ನಿರ್ಮಾಣ ಮಾಡಿದಾರೋ ಹಾಗೆ ನಿಮ್ಮ ದೇವಸ್ಥಾನದ ಸುತ್ತಲೂ ನಿರ್ಮಾಣ ಮಾಡಿ ಅಂತ ಸರ್ಕಾರನೇ ಆದೇಶ ಕೊಟ್ಟು ಈಗ ಅದನ್ನು ಬದಲಾಯಿಸೋಕ್ಕೆ ತುಂಬ ಪ್ರಭಾವಿ ವ್ಯಕ್ತಿಗಳನ್ನ ಬಳಸ್ಕೊತಾ ಇದ್ದಾರೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಈಗ ನಾವು ಮನವಿ ತಹಶೀಲ್ದಾರ್ ಕೊಡೋದು ಕೊರಟಿದ್ವಿ. ಥ್ಯಾಂಕ್ ಯು. ಈ ವಿವಾದ ಶಿರಾ ತಹಶೀಲ್ದಾರ್ ಅವರ ಅಂಗಳಕ್ಕೆ ತಲುಪಿದೆ. ಈಗ ಮಾನಸಿಕ ಒತ್ತಡ ಆಗೈತಲ್ಲಿ ಉದ್ಯೋಗಿರ್ತಕ್ಕಂಥ ಸ್ವಲ್ಪ ಅಭಿಪ್ರಾಯ ಭೇದ ಅಂದರೆ ಇನ್ಸ್ಪೆಕ್ಟ್ ಮಾಡೋದಿಲ್ಲ ಅಭಿಪ್ರಾಯ ಭೇದಗಳಿಂದ ಸ್ವಲ್ಪ ಕುಂಠಿತವಾಗಿದೆ. ನಮಗೆ ಎಲ್ಲರೂ ಸೇರ್ಪಟ್ಟು ಸೌಹಾರ್ದಯುತವಾಗಿ ದೇವಸ್ಥಾನ ಮುಗಿಸೋದಕ್ಕೆ ಯಾರಿಗೂ ದೇವಸ್ಥಾನ ನಿಲ್ಲಿಸೋದ್ರ ಬಗ್ಗೆ ಆಗಲಿ ಅದ್ರ ಬಗ್ಗೆ ಯಾರೂ ಇಲ್ಲ. ಭೇದ ಅಭಿಪ್ರಾಯ ಭೇದ ಅಷ್ಟೇ ಇಲ್ಲ, ಭೇದ ಎಲ್ಲಿಂದ ಆಗಮ ಪಂಡಿತರು ಏನು ಅಭಿಪ್ರಾಯ ಕೊಟ್ಟವರು ಅದೇ ತರ ಮಾಡ್ತಾರೆ. ಅದೇನು ನಡೀತಾ ಇಲ್ಲ ಅಲ್ಲಿ, ಅನಧಿಕೃತ ಏನು ನಡೀತಾ ಇಲ್ಲ ಅಲ್ಲಿ. ಇದೇ ಡೀಲಿ ಅಲ್ವಾ ಹೋಗಿರ್ತಾರೆ, ಈಗ ನಾವೇನು ಮಾಡಿದ್ವಿ ಇದ್ರ ಮೇಲೆ ಕೊಟ್ಟಿದ್ರು ಇನ್ನೊಂದು ಹೋಗಿಲ್ಲ. ನೀವು ನಮ್ಗೆ ಹೇಳಿದ್ರೆ ಸರ್ವಿಸ್ ಅಂತ ಅಮ್ಮದು ತಾಮರಿ ನಾವು ತಾಮರಿ ಅಲ್ಲ ಕಮಿಷನಿಂದ ಹೇಳ್ತಾರೆ. ನಮಗೆ ಮಾನಸಿಕ ಆಹಾರ ಕೊಡ್ಬೋದು ಸರ್, ಅವ್ರ ಮೇಲೆ ಹೇಳಿ ಇವ್ರ ಮೇಲೆ ಹೇಳಿ ಎಲ್ಕೊಡಿ ಅದಕ್ಕೆ ನಾವು ಕೂತ್ಕೊಂಡು
ಈಗಲೇ 5 ತಿಂಗಳು ನಿಂತ್ಬಿಟ್ಟಿದೆ ಕೆಲಸ. ಸುಮ್ಮನೆ ವಿನಾ ಕಾರಣ ಇಷ್ಟಕ್ಕೆಲ್ಲ ನಿಲ್ಲಿಸ್ಬೇಕು. ನಾವು ಯಾರು ಅಲ್ಲ, ಸರ್ಕಾರ ಅಲ್ಲ, ನಾವಲ್ಲ. ನೀವು ಬಂದಿರ್ತಕ್ಕಂಥ ಬೇಡ, ನಾವ್ಯಾರನ್ನು ಬೇಡ ಅಂತಿದ್ದೀವಿ. ಸೊ ಅದನ್ನ ಸೌಹಾರ್ದಯುತವಾಗಿ ಮಾತಾಡ್ಕೊಂಡು ಕ್ಲಿಯರ್ ಮಾಡಿ ಅದನ್ನೇ ಕುತ್ಕೊಂಡು ಅದನ್ನ ಇಲ್ಲಿ ತಪ್ಪು ಯಾರು ಪ್ರಶ್ನೆ ಯಾರು ಮುಖ್ಯ ಅಲ್ಲ. ಇಲ್ಲಿ ದೇವಸ್ಥಾನದ ಕೆಲಸ ಸಾಕು ಮುಖ್ಯ ಮುಖ್ಯ ಅದು ಮುಖ್ಯ. ಯಾರು ಇಲ್ಲಿ ಬಿಡಿ ಜನದಲ್ಲಿ ಯಾರು ಯಾರು ಕೊಟ್ಟು ಏನು ಮುಖ್ಯ ಮುಖ್ಯ ಯಾವುದು ದೇವಸ್ಥಾನ ಮುಖ್ಯ ಮುಖ್ಯ ಹೌದಾನೆ ದೇವಸ್ಥಾನಕ್ಕೆ ಅದಕ್ಕೆ ಏನಾರ ತೊಂದರೆ ಮಾಡಿದ್ರೆ ಏನಾಗ್ತದೆ ದೇವರು ದೇವರು ಅಭಿವೃದ್ಧಿಯಾಗೋದಕ್ಕೆ ಪೂರಕವಾಗಿರ್ತಕ್ಕಂಥ ವಾತಾವರಣವನ್ನ ಮಾತಾಡಿಕೊಂಡು ಕಂಪ್ಲೀಟ್ ಮಾಡಿ ಇವತ್ತು ಮಾತಾಡ್ಸೋದಕ್ಕೆ ನಾಳೆ ನಾನು ನಿಲ್ಲಿಸ್ತೀನಿ ಅಂತ ಹೇಳಿ ಯಾರು ನಿಲ್ಸೋ ಅಭಿಪ್ರಾಯ ಯಾರಿಗೂ ಇಲ್ಲ. ಅದೇ ಬೇರೆಯವರೇ ನಾವು ಬಾಂಡ್ಲಿ ಇರ್ಬೋದು ಬುದ್ಧಿಲಿ ಇರ್ಬೋದು ಆಮೇಲೆ ಸಮಸ್ಯೆ ಅಭಿಪ್ರಾಯ ದೇವಸ್ಥಾನ ಸಮಸ್ಯೆ ಮಾಡ್ಕೊಂಡ್ರಲ್ಲ ಅದನ್ನ ಯಾವ್ದು ನೀವು ಮಾತಾಡ್ಕೊಂಡು ಎಲ್ಲರಿಗೂ ಸರಿಯಾಗಿ ಎಲ್ಲರೂ ಕೂತ್ಕೊಂಡು ಈ ರೀತಿ ಹೋಗೋಣ ಏನಿತ್ತು ಅದನ್ನೇ ಮಾಡ್ತಾರೆ ಬೇರೆ ಏನ್ ಮಾಡ್ತಾರೆ ಮಾಡಿ ಅದನ್ನು ತಾಲೂಕ್ ಪಂಚಾಯತ್ ಅಧ್ಯಕ್ಷರಾದ ಹಂಸವೇಣಿ ಶ್ರೀನಿವಾಸ್ ರವರ ಅಧ್ಯಕ್ಷತೆಯಲ್ಲಿ ದಿನಾಂಕ 12/12/2018 ಸಾಮಾನ್ಯ ಸಭೆಯು ಜರುಗಿತು. ಪಟ್ಟನಾಯಕನಹಳ್ಳಿ ಹಾಗೂ ತಾವರೆಕೆರೆ ಗ್ರಾಮಗಳಲ್ಲಿ ಆಂಬ್ಯುಲೆನ್ಸ್ ಸೌಲಭ್ಯವಿಲ್ಲದೆ ರೋಗಿಗಳು ತುರ್ತು ಚಿಕಿತ್ಸೆ ದೊರೆಯದೆ ಸಾವನ್ನಪ್ಪುವ ಪರಿಸ್ಥಿತಿ ಉಂಟಾಗಿದೆ. ಕೂಡಲೇ ಆಂಬ್ಯುಲೆನ್ಸ್ ಸೇವೆ ಒದಗಿಸಿ ಎಂದು ತಾಲೂಕ್ ಪಂಚಾಯತ್ ಅಧ್ಯಕ್ಷೆ ಹಂಸವೇಣಿ ಶ್ರೀನಿವಾಸ್ ತಾಲೂಕ್ ವೈದ್ಯಾಧಿಕಾರಿ ಜಗದೀಶ್ ರವರಿಗೆ ಆದೇಶಿಸಿದರು. ಶಿರಾನಗರದಲ್ಲಿರುವ ಧರ್ಮಸ್ಥಳ ಕುಡಿಯುವ ನೀರಿನ 2 ಶುದ್ಧಗಂಗಾ ಘಟಕಗಳು ಐಎಸ್ಐ ಮಾನ್ಯತೆ ಪಡೆದಿಲ್ಲವೆಂದು ಬೀಗ ಜಡಿಯಲಾಗಿದೆ. ಉಪಮುಖ್ಯಮಂತ್ರಿ ಪರಮೇಶ್ವರ್ ರವರು ಘಟಕ ತೆರೆಯಲು ಬರ ಪರಿಹಾರ ಸಭೆಯಲ್ಲಿ ಆದೇಶಿಸಿದರು. ಈವರೆಗೆ ಏನು ಕ್ರಮ ಜರುಗಿಸಿದ್ದೀರಾ ಎಂದು ಸದಸ್ಯ ಪುಟ್ಟರಾಜು ಅಧ್ಯಕ್ಷರಿಗೆ ಪ್ರಶ್ನಿಸಿದಾಗ ಸಭಾ ನಡವಳಿಯನ್ನು ಜಿಲ್ಲಾಧಿಕಾರಿಗಳಿಗೆ ಕಳುಹಿಸಲಾಗುವುದೆಂದು ಅಧ್ಯಕ್ಷರು ತಿಳಿಸಿದರು. ಬೆಂಚೆ ರೈತ ಕಾಂತರಾಜು ತೋಟಗಾರಿಕೆ ಇಲಾಖೆಯ ಸಹಾಯಕ ನಿರ್ದೇಶಕರಿಗೆ ತನ್ನ ಅಡಿಕೆ ತೋಟಕ್ಕೆ ಬಂದಿರುವ ರೋಗಕ್ಕೆ ಯಾವ ಔಷಧಿ ನೀಡಬೇಕೆಂದು ಕೇಳಿದಾಗ ಸಹಾಯಕ ನಿರ್ದೇಶಕ ಪಾಂಡುರಂಗಯ್ಯ ಹಿರೇಹಳ್ಳಿಯ ಸಂಶೋಧನಾ ಕೇಂದ್ರಕ್ಕೆ ಹೋಗಿ ಎಂದು ಬೇಜವಾಬ್ದಾರಿ ಉತ್ತರ ನೀಡಿರುವ ಬಗ್ಗೆ ಸಭೆಯಲ್ಲಿ ಸದಸ್ಯರು ಒಕ್ಕೂರಲಿಂದ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ತಾಲೂಕ್ ಪಂಚಾಯತ್ ಉಪಾಧ್ಯಕ್ಷ ರಂಗನಾಥ್ ಗೌಡ, ಸ್ಥಾಯಿ ಸಮಿತಿ ಅಧ್ಯಕ್ಷ ತಿಮ್ಮಣ್ಣ, ಕಾರ್ಯನಿರ್ವಹಣಾಧಿಕಾರಿ ಮೋಹನ್ ಕುಮಾರ್, ಕಸಬಾ ಆರ್ಐ ಮಂಜುನಾಥ್, ತಾಲೂಕ್ ಪಂಚಾಯತ್ ಸದಸ್ಯರು ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು.
ಹತ್ತು ವರ್ಕ್ ಇತ್ತು, ಹತ್ತು ವರ್ಕ್ ಬ್ಯಾಲೆನ್ಸ್ ಸಂಖ್ಯೆ ಉಳ್ಕೊಂಡಿತ್ತು. ಅದರಲ್ಲಿ ಈ ಡೇಟ್ಗೆ ನಾಲ್ಕು ವರ್ಕ್ ಕಂಪ್ಲೀಟ್ ಆಗಿದೆ. ಅಂದ್ರೆ ಆರು ವರ್ಕ್ ಮಾತ್ರ ಉಳ್ಕೊಂಡಿದೆ. ಆರು ವರ್ಕ್ ಅಲ್ಲಿ ಐದು ಪೆಂಡಿಂಗ್ ಕಾರ್ಪೊರೇಷನ್ ಸೈಡ್ ಅಲ್ಲಿ ಇದೆ. ಒಂದು ಮಾತ್ರ ನಮ್ದು ಎಸ್ಟಿಮೇಟ್ ಮಾಡಬೇಕು, ಅದನ್ನು ಮಾಡ್ಕೊಡ್ತೀವಿ. ಗಂಗಾ ಕಲ್ಯಾಣ ಎಸ್ ಟಿ ಗಂಗಾ ಕಲ್ಯಾಣದಲ್ಲಿ 22 ವರ್ಕ್ ಇತ್ತು, 22 ಬಾಕಿ ಇತ್ತು. ಬಟ್ ಇವತ್ತಿನ ಡೇಟ್ಗೆ 3 ಕಂಪ್ಲೀಟ್ ಆಗಿದೆ. ಅದರಲ್ಲಿ ಇನ್ನು 19 ಉಳಿತದೆ. 19 8 ವರ್ಕ್ ಅಂಡರ್ ಪ್ರೋಗ್ರೆಸ್ ಇದೆ, ಒಂದು ಕೆಲಸ ತಗೋಬೇಕು. 10 ವರ್ಕ್ ಕಾರ್ಪೊರೇಷನ್ ಸೈಡ್ ಪೆಂಡಿಂಗ್ ಇದೆ. ಬಿ ಸಿ ಎಂ ಗಂಗಾ ಕಲ್ಯಾಣದಲ್ಲಿ ಟೋಟಲ್ 3 ವರ್ಕ್ ಬಾಕಿ ಇತ್ತು. 3 ವರ್ಕ್ ಅಲ್ಲಿ ಇವತ್ತಿನ ಡೇಟ್ಗೆ 1 ಕಂಪ್ಲೀಟ್ ಆಗಿದೆ, 1 ವರ್ಕ್ ಅಂಡರ್ ಪ್ರೋಗ್ರೆಸ್ ಇದೆ, 1 ಪೆಂಡಿಂಗ್ ಅಟ್ ಕಾರ್ಪೊರೇಷನ್ ಸೈಡ್ ಇದೆ. ಸಣ್ಣ ನೀರಾವರಿ ಇಲಾಖೆದು ಟೆಂಡರ್ ಆಗಿದೆ, ಅವ್ರ ಕೆಲಸ ಕವಡಾದ ತಕ್ಷಣ ಆ ಕೆಲಸಗಳು ನಡೀತವೆ. ಡಿ ಡಿ ಇದೆ ಯೋಜನೆ ಅಡಿಯಲ್ಲಿ ನಮಗೆ ಟೋಟಲ್ ನನ್ನ ವ್ಯಾಪ್ತಿಗೆ 3,549 ಇತ್ತು. ಔಟ್ ಆಫ್ ದಟ್ ಟೋಟಲ್ 1,767 ವರ್ಕ್ ನಮಗೆ ಫೈಲ್ ಸಬ್ಮಿಟ್ ಮಾಡಿದ್ರು. ಅಷ್ಟು ಆರೋಗ್ಯ ಪರೀಕ್ಷೆ ಮಾಡಿದ್ವಿ, ನಿಯರ್ಲಿ 2,000 ವರ್ಕ್ ಕಂಪ್ಲೀಟ್ ಆಗಿದೆ. ಅದ್ರಲ್ಲಿ ನಿನ್ನೆ ಒಂದು 40 ವರ್ಕ್ ಫೈಲ್ ಕೊಟ್ಟಿದ್ದಾರೆ. ನಾಳೆ ನಡೀತ ಆರನಂ ಪರಿಶ್ರಮ ಮಾಡ್ವಿ. ಉಳಿಕಿದ ಕೆಲಸ ಎಲ್ಲ ಕಾಮಗಾರಿ ಪ್ರಗತಿಯಲ್ಲಿದೆ. ಈಗ ಮುಂದುವರೆದು ಈಗ ಡಿಡಿಎಸ್ ಸ್ಕೀಮ್ ಅಲ್ಲಿ ನಾವು ಎಲ್ಲೆಲ್ಲಿ ಕಂಬ ಹಾಕಕ್ ಆಗಲ್ಲ, ಎಸ್ಟಿಮೇಟ್ ಇಲ್ಲ, ನಮ್ಗೆ ಅಂದಾಜ್ ಪಟ್ಟಿ ತಯಾರಿಸಬೇಕು, ಬಜೆಟ್ ಇಲ್ಲ ಅಂತಿಲ್ಲ, ಆದಷ್ಟು ಮ್ಯಾಕ್ಸಿಮಮ್ ನಾವು ಡಿಡಿಎಸ್ ಯೋಜನೆಯಲ್ಲಿ ನಾವು ಅವನ್ನ ತಗೊಂಡು ಕೆಲಸ ಮಾಡಿಸ್ತಾ ಇದ್ವಿ. ಅದಕ್ಕೆ ನಮ್ಗೆ ಎಲ್ಲರಿಗೂ ಸಹಕಾರ ಅಗತ್ಯತೆ ಇರ್ತದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಯಾಕಂದ್ರೆ ಈಗ ಆಗ್ಲೇ ನಮ್ಮ ಉಪಾಧ್ಯಕ್ಷರು ಮತ್ತೆ ಇವರು ಹೇಳಿದ್ರು, ಯಾರು ಮಾಡ್ತಾರೆ ನೀವು ಬಂದು ಬಯಸ್ತಿರ್ತೀವಿ, ನಮಗೆ ಅಭ್ಯ ಆಗ್ತದೆ. ಆ ಥರ ಇದ್ರೆ ಖಂಡಿತವಾಗಿ ನಾವು ಮಾಡ್ಕೊಡ್ತೀವಿ. ಲಾಸ್ಟ್ ಟೈಮ್ ನಮ್ಮ ಮೇಡಮ್ ಅವ್ರದ್ದೊಂದು ಹೇಳಿದ್ರು, 3 ದಿವಸಕ್ಕೆ ನಾನು ಅಟೆಂಡ್ ಮಾಡ್ತೇನೆ. ನಾನು ಆಕ್ಚುಲಿ ನನ್ನ ಕಿವಿಗೆ ಬಂದಿದ್ದೇನೆ, ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ, ನಮ್ಮ ಕೆಲಸ 100% ಆಗಬೇಕು, ಆಗೇವರೆಗೂ ನಾನು ನಿಲ್ಲಿಸೋದಿಲ್ಲ. ನಮ್ಮ ಮೇಡಮ್ ಅವ್ರು ಇಲ್ಲೊಂದು ಹೇಳಿದ್ರು, ನಾನು ಅವತ್ತು ಸೆಕ್ಷನ್ ಆಫೀಸರ್ಗೆ ಹೇಳಿದೆ, ಅದು ಮಾಡಿರಲಿಲ್ಲ. ಅದಕ್ಕೆ ನಾನು ದಯಮಾಡಿ ಮೇಡಮ್ ಅವರ ವಿಷಾದ ವ್ಯಕ್ತಪಡಿಸ್ತೀನಿ. ಯಾಕಂದ್ರೆ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಆ ತರ ಆಗಕ್ಕೆ ಬಿಡೋದಿಲ್ಲ. ವಿತಿನ್ 3 ಡೇಸ್ ಅಲ್ಲಿ ನಿಮ್ದು ಆ ಕೆಲಸ ನಾನು ಮಾಡ್ತೀನಿ. ಅದಕ್ಕೆ ನೀವು ದಯಮಾಡಿ ತಪ್ಪಿಳ್ಕೋಬೇಡಿ, ಮಾಡ್ತೀರಿ ಮಾಡ್ತೀರಿ ಅಂತ ಹೇಳಿ ನೀವು ಮಾಡೋದಿಲ್ಲ ಅಂತೇಳಿ, ಯಾವುದೋ ನಮ್ದು ಕೆಲಸದ ಒತ್ತಡಗಳು ಇರ್ತವೆ. ಅಟ್ಲೀಸ್ಟ್ ನೀವು ನನಗೆ ಹಿಂದೆನೆ ಗಮನಿಸ್ತಾ ಇದ್ರೆ 100% ನಾನು ಮಾಡ್ತಿದ್ರೆ ದಯಮಾಡಿ ಆಯ್ತು, ನಂದು ಆ ವಿಷಯದಲ್ಲಿ ನನ್ನ ತಪ್ಪಿದೆ. ನಾನು 100% 3 ಡೇಸ್ ಅಲ್ಲಿ ಮಾಡಿಸ್ಕೊಡ್ತೀನಿ. ನಿಮ್ದು ಇದು ಯಾವುದು ಡಿಡಿಎಸ್ಎದು ಡಿಡಿಎಸ್ಎ ಪ್ರಾಬ್ಲಮ್ ಏನಾಗಿದೆ, ನಿಮ್ ಪ್ರಾಬ್ಲಮ್ ಬಗೆಹರಿಸ್ಬೇಕು ಅಂದ್ರೆ ಅವ್ರು ಕಾಂಟ್ರಾಕ್ಟರ್ ಬಿಡ್ಬೇಕು. ಅವ್ರು ಯಾರು ಸಬ್ ಕಾಂಟ್ರಾಕ್ಟರ್ ಕೆಲಸ ಕೊಟ್ಟಿದ್ರು, ಅವನೊಂದಷ್ಟು ಮೆಟೀರಿಯಲ್ಸ್ ಅವನ್ನೆಲ್ಲ ಒಪ್ಪಿಕೊಂಡು ಎಲ್ಲ ಒಪ್ಪಿಕೊಂಡ್ಬಿಟ್ಟಿದ್ದಾರೆ. ಅವನು ಬರೋಲ್ಲ ಅಗ್ರಿಮೆಂಟ್ ತಾನೋದಕ್ಕೆ, ಅವ್ರ ಮೇನ್ ಕಾಂಟ್ರಾಕ್ಟರ್ ಬರೋದಿಲ್ಲ. ನಾನು 2-3 ಬಾರಿ ಹೇಳ್ತೀನಿ, ಬರ್ತೀನಿ ಬರ್ತೀನಿ ಅಂತ. ಅವನ ಇವರು ಸಬ್ ಕಾಂಟ್ರಾಕ್ಟ್ ತಗೊಂಡವನು ಮೊಬೈಲ್ ಶಿಕ್ಷ ಮಾಡ್ಕೊಂಡು ಎತ್ತಾಗ ಅದೇ ಓಡೋದು, ಇದು ಸಮಸ್ಯೆ ಆಗಿದೆ. ಬಟ್ ಈ ಮಾಸಾಂತ್ಯದ ಬಗ್ಗೆ ಅದನ್ನ ಕಾಮಗಾರಿ ಕೆಲಸ ಮುಗಿಸ್ಬೇಕಾಗಿರೋದ್ರಿಂದ ನಿಮ್ದು ಅದು ಯಾವ್ದು ಹೇಳಿದ್ರೆ ಅದನ್ನ 100% ಇದ್ರಲ್ಲಿ ತಗೊಂಡು ಅದನ್ನ ಕ್ಲಿಯರ್ ಮಾಡಿಸ್ಕೊಡ್ತೇವೆ. ನಿಮ್ದು ಕೂಡ ಯಾವ್ದೇ ಕಾರಣಕ್ಕೂ ಬಿಡೋದಿಲ್ಲ, ಆದ್ರೂ ಮಾಡಿ ವರ್ಕ್ ಎಷ್ಟು ಕಂಪ್ಲೀಟ್ ಆಗಿದೆ ಅದನ್ನೇ ಯಾವ ರೀತಿ ಏನೈತೆ ಅದನ್ನೇ ಹ್ಯಾಂಡ್ ಓವರ್ ಮಾಡಿಸಿ ಇನ್ನೊಬ್ಬರಿಗೆ ಅದು ಕೊಟ್ಟು ಅದನ್ನ ಕಂಪ್ಲೀಟ್ ಮಾಡಿಸ್ಕೊಡ್ತೀವಿ. ಯಾಕಂದ್ರೆ 31st December ಈ ಪ್ರಾಜೆಕ್ಟೇ ಕಂಪ್ಲೀಟ್ ಆಗಿದೆ. ಸೊ ಹಂಗಾಗಿ ನಾವು 2-3 ಡೇಸ್ ಟೈಮ್ ಕೊಡಿ, ನಾನೇ ಬರ್ತೀನಿ. ವಾಟ್ ಇಸ್ ದ ಪೊಸಿಷನ್ ಆಫ್ ದಿ ವರ್ಕ್ ಹಂಗೆ ಅಲ್ಲೇ. ಹೌದು ಗೊತ್ತಾಯ್ತು. ಅದನ್ನೆಲ್ಲನೇ ಮಾಸ್ಟರ್ ಮಾಡಿಸಿ ಏನಿದೆ ಅದನ್ನ ಯಥಾಸ್ಥಿತಿ ಇನ್ನೊಂದು ಕಾಂಟ್ರಾಕ್ಟರ್ಗೆ ಅದನ್ನ ಎಂಟರ್ ಮಾಡಿ ಮಾಡ್ತೀವಿ. ಯಾಕಂದ್ರೆ ಅದು ಪ್ರಾಜೆಕ್ಟ್ ಇನ್ನೊಂದು ಕಂಟಿ ಕ್ಲೋಸ್ ಆಗೋದ್ರಿಂದ ಐ ವಿಲ್ ಟೇಕ್ ಸೀರಿಯಸ್ ಅಂಡ್ ಐ ವಿಲ್ ಇಶ್ಯೂ ದ ಐ ವಿಲ್ ರಿಸಾಲ್ವ್ ದಿ ಇಶ್ಯೂ ವಿತಿನ್ ವೀಕ್ ಇಂದ ಅದನ್ನ ಮಾಡಿಸ್ಕೊಡ್ತೀನಿ. ಮತ್ತೆ ನಿಮ್ದು ಬೆಂಚಿಗೇಟು ಮೇಡಮ್ ಅವ್ರದ್ದು ಚಂದಗಳ ತಂಡ ನಿನ್ನೆ ಎಲ್ಲ ರೆಡಿ ಆಗಿದೆ, ಕವರಿಗೆ ನನ್ನ ಸೈನ್ ಆಗಿರೋದಿದೆ, ಖಂಡಿತವಾಗಿ ಏನು ತೊಂದರೆ ತಗೋಬೇಡಿ. 25 ಲಕ್ಷ ಕೊಟ್ಟಿದ್ರೆ ನಮ್ಮನ್ನ ಸಿಇಒ, ಅದರಲ್ಲಿ 14 ಊರುಗಳಿಗೆ ಬೋರ್ ಪಡೆಯೋದಕ್ಕೆ ಆಕ್ಷನ್ ಪ್ಲಾನ್ ಪ್ಲಾನ್ ಮಾಡಿದ್ವಿ. ನೆಕ್ಸ್ಟ್ ಟಾಸ್ಕ್ ಫೋರ್ಸ್ 2 ನಲ್ಲಿ 13 ಗುಂಟೆ ಬೋರ್ ಪಡೆಯೋದಕ್ಕೆ ಪ್ಲಾನ್ ಮಾಡಿದ್ವಿ. ಅದಕ್ಕೆ ದುಡ್ಡು ಕೊಟ್ಟಿಲ್ಲ, 25 ಲಕ್ಷ ಕೊಟ್ಟಿಲ್ಲ ಎಣ್ಣೆ. ಅದ್ಬಿಟ್ಟು ನಂತರ ಜಿಲ್ಲಾಧಿಕಾರಿಗಳು 25 ಲಕ್ಷ ಕೊಟ್ಟಿದ್ದಾರೆ ತಾಲೂಕು ಆಫೀಸ್ಗೆ, ಅದಕ್ಕೆ 17 ವರ್ಕು ಪಂಪ್ ಮೋಟರ್ ಒಂದು ಪೈಪ್ ಲೈನ್ ಬಿಡೋದಕ್ಕೆ ಅದಕ್ಕೊಂದು ಪ್ಲಾನ್ ಮಾಡೋಣ. ಇದಲ್ದಲೇ ಈಗ ಹೊಸದಾಗಿ ನಮ್ಗೆ ಏನು NRDWP ಆಕ್ಷನ್ ಪ್ಲಾನ್ ಸಬ್ಮಿಟ್ ಮಾಡಿದ್ವಿ ಸ್ಟೇಟ್ ಗೌರ್ಮೆಂಟ್ಗೆ, ಅದು ಈಗ ಅಪ್ರೂವಲ್ ಆಗಿದೆ. ಟೋಟಲ್ 258 ವರ್ಕ್ಸ್ ಇದೆ, ಅದರಲ್ಲಿ 675.75 ಲಕ್ಷಕ್ಕೆ ಮುಂದೂರಾಗಿದೆ. ಎಸ್ಟಿಮೇಟ್ಗಳನ್ನ ಮಾಡ್ತಾ ಇದ್ದಾರೆ, ಇನ್ನೂ ಪೂರ್ತಿ ಆಗಿಲ್ಲ. 258 ಎಸ್ಟಿಮೇಟ್ ಮಾಡಬೇಕು, ಮೋಸ್ಟ್ಲಿ ಒಂದು 15-20 ದಿನದಲ್ಲಿ ಮಾಡಿ ಸ್ಯಾಂಕ್ಷನ್ ತಗೊಂಡಿದ್ವಿ, ನಂತರ ಕೆಲಸ ಪ್ರಾರಂಭ ಮಾಡ್ತೀವಿ. ಏನಾದರೂ ಕಂಪ್ಲೇಂಟ್ಸ್ ಇದ್ರೆ ಅದನ್ನು ಹೇಳ್ಬೋದು.
ಕಳಪೆ ಕಾಮಗಾರಿ ಮಾಡಿಲ್ಲ. ಅಲ್ಲದ ಈಗ ನಮ್ಮ ತಾಲೂಕಲ್ಲಿ ಎಷ್ಟು ಕಡೆಯಲ್ಲಿ ಕುಡಿಯೋಕೆ ನೀರಿಗೆ ಇಪ್ಪತ್ತೈದರಲ್ಲಿ ಪ್ರಾಬ್ಲಮ್ ಪ್ರಾಬಬಲ್ ಪ್ರಾಬ್ಲಮ್ ಮುಂಬರಗಳಲ್ಲಿ ಪ್ರಾಬ್ಲಮ್ ಆಗ್ಬೋದು ಅಂತ ಹೇಳಿ ಒಂದು 72ರಲ್ಲಿ ನಾವು ಇಷ್ಟು ಪಡ್ಕೊಂಡಿದ್ದೀವಿ. ಅದರಲ್ಲಿ ನಮ್ಮ ಡಿ ಸಿ ಅವರು ಸಿ ಎಸ್ ಐ ಅಂತಂದ್ರೆ ನೀವು ಎಲ್ಲಾ ಡಬ್ಲ್ಯೂಬಿನಲ್ಲಿ ಟಾಸ್ಕ್ ಫೋರ್ಸ್ ನಲ್ಲಿ ಏನು ಸೇರಿಸ್ಕೊಂಡಿದ್ರ ಆ ಸೇರಿಸ್ಕೊಂಡು ಕಳ್ಕೊಂಡು ಹೇಳ್ಕೊಂಡು ಹೇಳ್ತಾರೆ. ಅದನ್ನೇ ಮೊನ್ನೆ ಡಿ ಸಿ ಎಂ ಅವರು ನಾವು ಈ ಯೋಜನೆಯನ್ನ ಈಗಾಗಲೇ ಕೊಡ್ತಾ ಇದೀವಿ. ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದ ವತಿಯಿಂದ ಉದ್ಯೋಗಿನಿ ಯೋಜನೆ ಅಡಿಯಲ್ಲಿ 18ರಿಂದ 55 ವರ್ಷದ ಮಹಿಳೆಯರಿಗೆ ನಿರುದ್ಯೋಗಿ ಮಹಿಳೆಯರಿಗೆ ನಾವು ಸೆಲ್ಫ್ ಎಂಪ್ಲಾಯ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಉದ್ಯೋಗಿ ಯೋಜನೆ ಅಡಿಯಲ್ಲಿ ನಾವು ಸಬ್ಸಿಡಿಯನ್ನು ಕೊಡ್ತಾ ಇದ್ದೇವೆ. ಇದರಲ್ಲಿ ನಮ್ಮ ತಾಲೂಕಿಗೆ 7 ಟಾರ್ಗೆಟ್ ನಿಗದಿಪಡಿಸಿದ್ದಾರೆ. ಆರ್ಥಿಕ ಬಿಡುಗಡೆ 8 ಲಕ್ಷ 10 ಸಾವಿರ ಮತ್ತೆ 2 ಚಿತ್ತಾಪಲ್ಲಿ ವಿಧಾನಸಭಾ ಕ್ಷೇತ್ರಕ್ಕೆ 2 ಕೋಟಿ ನಿಗದಿ ನಿಗದಿಯಾಗಿದೆ ಸರ್. ಮತ್ತೆ ಇನ್ನು 5 ಶಿರಾ ವಿಧಾನಸಭಾ ಕ್ಷೇತ್ರಕ್ಕೆ ನಿಗದಿಯಾಗಿದೆ. ಮತ್ತೆ ಸಮೃದ್ಧಿ ಯೋಜನೆಯಡಿ ಬೀದಿ ಬದಿ ವ್ಯಾಪಾರಿಗಳಿಗೆ ಸಹಾಯಧನ ಕೊಡುವಂತಹ ಯೋಜನೆ ಇದು 18 ನಮ್ಮ ತಾಲೂಕಿಗೆ ನಿಗದಿಯಾಗಿದೆ. ಅದರಲ್ಲಿ ಚಿಕ್ಕನಾಗಿನ ಕ್ಷೇತ್ರಕ್ಕೆ 4, ಶಿರಾ ವಿಧಾನಸಭಾ ಕ್ಷೇತ್ರಕ್ಕೆ 14 ನಿಗದಿಯಾಗಿದೆ ಸರ್. ಇದು ಅರ್ಜಿಗಳನ್ನ ಸ್ವೀಕರಿಸಿದ್ದೀವಿ ನಾವು. ಇನ್ನೊಂದು ವಾರದಲ್ಲಿ ನಾವು ಪಟ್ಟಿ ಮಾಡಿ ಹಿಮಾಲಯ ಅವರು ಅಧ್ಯಕ್ಷರಾಗಿರೋದ್ರಿಂದ ಅವರ ಅಧ್ಯಕ್ಷತೆಯಲ್ಲಿ ಆಯ್ಕೆ ಸಮಿತಿ ಮಾಡಿ ನಾವು ಅದನ್ನ ಫಲಾನುಭವಿಗಳಿಗೆ ಸಬ್ಸಿಡಿಯನ್ನು ಕೊಡಿಸೋಕೆ ನಾವು ಕೈಗೊಳ್ತೀವಿ. 28 ಸಿಬ್ಬಂದಿ 460 ಅಂಗನವಾಡಿ ಕಾರ್ಯಕರ್ತೆಯರು 396 ಗಾಯಕಿಯರಿಗೆ ವೇತನಕ್ಕೆ ಅಟಲ್ ಬಿಡುಗಡೆ ಆಗಿದ್ದು. ಇದರಲ್ಲಿ 236 ಲಕ್ಷ ಹೆಚ್ಚಾಗಿದೆ. ಮತ್ತು ಪೂರಕ ಪೌಷ್ಟಿಕ ಆಹಾರ ಕಾರ್ಯಕ್ರಮದಲ್ಲಿ 16,863 ಇತರೆ ಫಲಾನುಭವಿಗಳು, ಎಸ್ಸಿಪಿ 1,693 ಫಲಾನುಭವಿಗಳು, ಟಿಎಸ್ಪಿ 2,920 ಫಲಾನುಭವಿಗಳಿಗೆ ಇದುವರೆಗೆ 394 ಲಕ್ಷ ಹಣ ಖರ್ಚಾಗಿದೆ ಸರ್. ನಮ್ಮಲ್ಲಿ ಅಂಗನವಾಡಿ ಕಟ್ಟಡ ದುರಸ್ತಿಗೆ ಒಟ್ಟು ಈ ವರ್ಷ ಲಿಂಕ್ ಡಾಕ್ಯುಮೆಂಟ್ನಲ್ಲಿ 38 ಅಂಗನವಾಡಿ ಕಟ್ಟಡಗಳನ್ನು ತಗೊಂಡಿದ್ದೀವಿ. ಅದರಲ್ಲಿ 20 ಲಕ್ಷ ಒಂದು ಕಟ್ಟಡಕ್ಕೆ 50,000 ರೂಪಾಯಿ ಈ ರೀತಿಯಲ್ಲಿ ಹಣ ಖರ್ಚು ಮಾಡೋದಕ್ಕೆ ಅವಕಾಶ ಇದೆ ಸರ್. ಮತ್ತು ಅಂಗನವಾಡಿ ಕಟ್ಟಡಗಳ ಮಾಹಿತಿ ನಮ್ಮಲ್ಲಿ ಗುಜರಾತ್ ಅಂಗನವಾಡಿ ಕಟ್ಟಡಗಳು 464, ಸ್ವಂತ ಕಟ್ಟಡಗಳು 320 ಬಿಲ್ಡಿಂಗ್ಗಳಿದೆ ಸರ್. ಶಾಲೆಯಲ್ಲಿ 33 ಅಂಗನವಾಡಿ ಕೇಂದ್ರಗಳು ನಡೀತಾ ಇದೆ. ಸಮುದಾಯ ಭವನದಲ್ಲಿ 31, ಇತರೆ ಕಟ್ಟಡಗಳು 4, 10 ಮತ್ತೆ ಬಾಡಿಗೆ ಕಟ್ಟಡಗಳು 70 ನಡೀತಾ ಇದೆ ಸರ್. ಇದಿಷ್ಟು ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಾಧನೆ ಸರ್. ಏನ ಪ್ರಶ್ನೆ ಇದ್ರೆ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.